ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ಸ್ ಪಡ್ಕೊಳ್ಳಿ ಟೋಟಲ್ ಕನ್ನಡದ ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂತಹ ಸುರೇಶ್ ಹೆಬ್ಳಿಕರ್ ಆಲೆಮನೆ ಆಗಂತುಕ ಇಂತಹ ಹಲವಾರು ಶ್ರೇಷ್ಠ ಚಲನಚಿತ್ರಗಳನ್ನು ನೀಡಿ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಸಲ್ಲಿಸಿರ್ತಕ್ಕಂತಹ ಸುರೇಶ್ ಹೆಬ್ಳಿಕರ್ ಅವರಿಗೆ ನಿಮ್ಮ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಇಂದಿನ ಮನಸಾರೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಸುರೇಶ್ ಹೆಬ್ಳಿಕರ್ ಸರ್ ಮೊದಲು ನೀವು ನಮಗೆ ಸುರೇಶ್ ಹೆಬ್ಳಿಕರ್ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೆದು ಬಹುಶಃ ಆಲೆಮನೆ ಚಿತ್ರದ ನಮ್ಮೂರ ಮಂದಾರ ಅಂತ ನಾಡಿನ ಮೂಲಕ ಅಂತ ಅನಿಸುತ್ತೆ ನಿಮ್ಮ ಸಾಧನೆಯ ಹಿಂದೆ ಏನೇನೆಲ್ಲ ಶ್ರಮ ಇದೆ ಜ್ಞಾನ ಇದೆ ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಕಾತರ ಇದೆ ನೀವು ಪ್ರಪ್ರಥಮವಾಗಿ ಚಲನಚಿತ್ರ ಕ್ಷೇತ್ರಕ್ಕೆ ಅಭಿನಯ ಅಥವಾ ನಿರ್ದೇಶನ ಮಾಡಲಿಕ್ಕೆ ಆ ಗೀಳು ಅಂಟುಕೊಂಡಿದ್ದೆ ಹೇಗೆ ಯಾವಾಗ ಹೌದು ಇದು ಬಹುಶಃ ನನಗನ್ಸೋದು ನಾನು ಧಾರವಾಡನಲ್ಲಿದ್ದಾಗ ನಾನು ಪೋಸ್ಟ್ ಗ್ರಾಜುಯೇಟ್ ಅರ್ಥಶಾಸ್ತ್ರದಲ್ಲಿ ಮಾಡ್ತಿದ್ದೆ ಆ ಹೊತ್ತಿನಲ್ಲಿ ಡಾಕ್ಟರ್ ಪಾವಟೆ ಅಂತ ವೈಸ್ ಚಾನ್ಸ್ಲರ್ ಇದ್ದರು ಅದೇ ರಿಟೈರ್ ಆಗಿದ್ದರು ಅವರಿಗೆ ಪಾವಟೆ ಅವ್ರಿಗೆ ಒಂದು ಅನ್ಕ್ಯಾನಿ ಎಬಿಲಿಟಿ ಅಂತಂದರೆ ಅವರು ಬಹಳ ಪ್ರಬುದ್ಧವಾದಂತಹ ಮನಸ್ಸು ನಮ್ಮ ಜಗತ್ತಿನಲ್ಲಿ ಒಳ್ಳೆ ಒಳ್ಳೆ ಪ್ರೊಫೆಸರ್ಸ್ ಎಲ್ಲೆಲ್ಲಿದ್ದಾರೆ ಒಳ್ಳೆ ಗಣಿತದಲ್ಲಾಗಲಿ ಸೈನ್ಸಲ್ಲಾಗಲಿ ಫಿಸಿಕ್ಸು ಕೆಮಿಸ್ಟ್ರಿ ಇಂಗ್ಲೀಷ್ ಫ್ರೆಂಚ್ ಈ ಅಂಥವ್ರನ್ನ ಅವರು ಐಡೆಂಟಿಫೈ ಮಾಡಿ ಅವ್ರನ್ನ ಧಾರವಾಡ ಕರ್ಕೊಂಡು ಸೊ ನಾವು ಆವಾಗ ಧಾರವಾಡ ಅಂತ ಏನು ಬೆಳೆದ ದೂರಲ್ಲ ಅರೌಂಡ್ ಸೆವೆಂಟಿ ಒನ್ ಸೆವೆಂಟಿ ಎಪ್ಪತ್ತು ಎಪ್ಪತ್ತೊಂದು ಎರಡನೇ ಸೇಲಿ ನಾವು ಎಲೆ ಎಮ್ ಎ ಮಾಡ್ತಿದ್ದಾಗ ಸೊ ಆ ಹೊತ್ತಿನಲ್ಲಿ ಪ್ರೊಫೆಸರ್ ಮಹಾಲೆ ಅಂತ ಒಬ್ಬರು ಗೋವಾದವರು ಅವರು ಬಂದಿದ್ದರು ಅವರು ತುಂಬ ಎತ್ತರವಾಗಿದ್ದರು ಭಾಳ ಹೆಣ್ಸಮ್ ಮನುಷ್ಯ ಅವ್ರು ನೋಡಿದ ತಕ್ಷಣ ನನಗೆ ಒಂದು ಪ್ರಭಾವ ಆಗಿತ್ತು ಅವರು ಫ್ರೆಂಚ್ ಕಲಿಸೋದಕ್ಕೆ ಧಾರವಾಡಕ್ಕೆ ಕರ್ಕೊಂಡು ಬಂದಿದ್ದರು ಅವರು ಅವರು ಗೋವಾದು ಓರಿಜಿನಲಿ ಅಂದು ಮೂವತ್ತು ವರ್ಷ ಪ್ಯಾರಿಸ್ನಲ್ಲಿ ಅವರು ಟೀಚ್ ಮಾಡ್ತಿದ್ರು ಪ್ಯಾರಿಸ್ನಲ್ಲಿ ಅದಾದಮೇಲೆ ಜೆ ಎನ್ ಯು ಯೂನಿವರ್ಸಿಟಿ ಒಳಗೆ ವೈಸ್ ಚಾನ್ಸ್ಲರ್ ಆಗಿದ್ದರು ಅಂದರೆ ಒಂಥರ ಇವತ್ತು ವಾಸ್ ಕನ್ಸಿಡರ್ಡ್ ಒಂಥರ ಗ್ರೇಟ್ ಇಂಟೆಲೆಕ್ಚುಯಲ್ ಅಂತ ಸ್ಕಾಲರ್ ಅಂತ ಸ್ಕಾಲರ್ ಕರೆಕ್ ಆಮೇಲೆ ನಿರರ್ಗಳವಾಗಿ ಭಾಷಣ ಮಾಡೋರು ಅವರು ಎನಿಥಿಂಗ್ ಫಿಲಾಸಫಿ ಫ್ರೆಂಚು ಲಿಟ್ರೇಚರು ಇದ್ರ ಬಗ್ಗೆ ಎಲ್ಲ ಆರ್ಟ್ಸು ಕಲ್ಚರ್ ಒಂದು ಡಾಯನ್ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಆ ಥರ ಅವರು ಅವ್ರದ್ದು ಪ್ರಭಾವ ನನ್ನ ಮೇಲೆ ತುಂಬ ಆಯಿತು ಸೊ ಅವರು ಫಸ್ಟ್ ಟೈಮ್ ಧಾರವಾಡಿನಲ್ಲಿ ಒಂದು ಫಿಲ್ಮ್ ವರ್ಕ್ಶಾಪ್ ಮಾಡಿದರು ಒಂದು ವಾರದವರೆಗೆ ಆ ಲಕ್ಷ್ಮೀನಾರಾಯಣ ಅಂತ ಒಬ್ಬರು ಡೈರೆಕ್ಟರ್ ಇದ್ದರು ನಾಂದಿ ಎಮ್ ಡಿ ಲಕ್ಷ್ಮೀ ಎಮ್ ಡಿ ಲಕ್ಷ್ಮೀನಾರಾಯಣ ಅವರು ಅವ್ರನ್ನ ಕರೆಸಿದ್ರು ಅವರು ಅವರು ಒಂದು ವಾರ ಇದ್ದರು ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸೊ ಅವರು ನಾಂದಿ ಉಯ್ಯಾಲೆ ಈ ಥರ ಚಿತ್ರಗಳನ್ನು ಮಾಡಿದರು ತುಂಬ ಚೆನ್ನಾಗಿ ಮಾತನಾಡ್ತಿದ್ರು ಸಂಜಿತ್ ರಾಯ್ ಬಗ್ಗೆ ಭಾಳಷ್ಟು ಅವರಿಗೆ ಅಭಿಮಾನ ಇತ್ತು ಸಂಜಿತ್ ರಾಯ್ ಬಗ್ಗೆ ಭಾಳ ಪ್ರಶಂಸೆ ಇತ್ತು ಅವ್ರ ಬಗ್ಗೆ ಮಾತನಾಡೋರು ಅವರು ನಮಗೆಲ್ಲ ಗೊತ್ತಿರಲಿಲ್ಲ ಆವಾಗ ನಾವೆಲ್ಲ ಧಾರವಾಡಿನಲ್ಲಿ ಹುಟ್ಟು ಬೆಳೆದದ್ದು ಬಹುಶಃ ಹಿಂದಿ ಮರಾಠಿ ಇಂಗ್ಲೀಷ್ ಸಿನಿಮಾಗಳನ್ನು ನೋಡಿ ಬೆಳೆದವ್ರು ನಾವು ಕನ್ನಡ ಫಿಲ್ಮು ವಿಜಯ್ ಥಿಯೇಟ್ರ್ ಅಂತ ಅಲ್ಲಿ ಮಾತ್ರ ಬರ್ತಾಯಿತ್ತು ಆವಾಗ ಇವಾಗ ಒಂದೊಂದು ಯಾವುದು ಅಂದರೆ ಕನ್ನಡ ಕಡಿಮೆ ಪ್ರಮಾಣದಲ್ಲಿ ಕನ್ನಡ ಸಿನಿಮಾಗಳನ್ನು ಪ್ರದರ್ಶಿಸ್ತಾ ಇದ್ದರು ಆವಾಗ ನಾನು ನೋಡಿದ್ದೆ ಕೃಷ್ಣ ಗಾರುಡಿ ಆಮೇಲೆ ಇನ್ನೊಬ್ಬರು ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಒಂದು ಫಿಲ್ಮ್ ತುಂಬ ಒಳ್ಳೆ ಸುಂದರವಾಗಿತ್ತು ಅದು ಆಮೇಲೆ ಮೇಷ್ಟ್ರು ಅಂತ ಒಂದು ಫಿಲ್ಮ್ ಇತ್ತು ಈ ಥರ ಕೆಲವೊಂದು ನೋಡಿದ ನೆನಪಿವೆ ಇಲ್ಲಂತಲ್ಲ ಆದರೂ ಕಡಿಮೆ ಈ ಪ್ರಮಾಣದಲ್ಲಿ ಸೊ ಆವಾಗ ನನಗೆ ಈ ಫಿಲ್ಮ್ ವರ್ಕ್ಶಾಪ್ ಆದಾಗ ನನಗೆ ಒಳ್ಳೆ ಫಿಲ್ಮ್ ನೋಡಬೇಕು ಆವಾಗ ಮಹಾಲೆಯವರು ಫ್ರೆಂಚ್ ಫಿಲ್ಮ್ಸು ಜರ್ಮನ್ ಫಿಲ್ಮ್ಸು ಜಪನೀಸ್ ಫಿಲ್ಮ್ಸು ಯುಗೋಸ್ಲಾವಿಯನ್ ಫಿಲ್ಮ್ಸು ಇವೆಲ್ಲ ಬೇರೆ ಬೇರೆ ದೇಶದಿಂದ ತರಿಸಿದ್ರು ನಾವು ಅವಾಗ ನೋಡೇ ಇರಲಿಲ್ಲ ಆ ಹೊತ್ತಿನಲ್ಲಿ ಇವನ್ ಸಜ್ಜಿತ್ ರೈ ಅವರು ಪಥೇರ್ ಪಂಚಾಲಿ ಮತ್ತು ಮಹಾನಗರ್ ಈ ಎರಡು ಪ್ರಬುದ್ಧವಾದಂಥ ಸಿನಿಮಾಗಳು ಇವನ್ನೆಲ್ಲ ನೋಡೋ ಅವಕಾಶ ಸಿಕ್ತು ನಮಗೆ ಆ ಹೊತ್ತಿನಲ್ಲಿ ಒಂದು ವೇಜಿಸ್ ಆಫ್ ಫಿಯರ್ ಅಂತ ಒಂದು ಫ್ರೆಂಚ್ ಸಿನಿಮಾ ಅದು ಎರಡನೇ ಮಹಾಯುದ್ಧದ ಬಗ್ಗೆ ಒಂದು ನಾಲ್ಕು ಯುವಕರ ಬಗ್ಗೆ ಫ್ರೆಂಚ್ ಸಿನಿಮಾ ಮಾಡಿದ್ರು ಅದನ್ನು ಅತ್ಯದ್ಭುತವಾದಂಥ ಸಿನಿಮಾ ಅತಿ ಕಡಿಮೆ ಬಜೆಟ್ನಲ್ಲಿ ಮಾಡಿದ್ದು ಜಗತ್ತಿನ ಹತ್ತು ಶ್ರೇಷ್ಠ ಫಿಲ್ಮ್ಗಳಲ್ಲಿ ಒಂದು ಫಿಲ್ಮ್ ಅದು ಇವತ್ತಿಗೂ ಕನ್ಸಿಡರ್ ಮಾಡ್ತಾರೆ ಬೇಜಿಸ್ ಆಫ್ ಫಿಯರ್ ಲಾಪ್ಯತಿತ್ತು ಹಿಂಗೆನೇನು ಆ ಸಿನಿಮಾ ನೋಡಿದ ನನ್ನ ಮೇಲೆ ಭಾಳಷ್ಟು ಪ್ರಭಾವ ಬೀರ್ತದೆ ಆ ನಾಲ್ಕು ಜನ ಯುದ್ಧದೊಳಗೆ ಅವಾಗೇನಿತ್ತು ಅಂದರೆ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯುರೋಪಿಯನ್ ಕಂಟ್ರೀಸ್ ಎಲ್ಲೆಲ್ಲ ನೀವು ಏನೂ ಆಗಲಿ ನೀವು ರಾಜನ ಆಗಲಿ ರಾಣಿ ನಿಮ್ಮಪ್ಪ ಅಮ್ಮ ಆಗಿರಲಿ ನೀವು ಹದಿನೆಂಟು ವರ್ಷ ಆದಮೇಲೆ ಎರಡು ವರ್ಷ ನೀವು ಮಿಲಿಟ್ರಿ ಸರ್ವ್ ಮಾಡಲೇಬೇಕಾಗ ಕಡ್ಡಾಯವಾಗಿ ಕಂಪಲ್ಸರಿ ಇತ್ತು ಕಾನ್ಸ್ಕ್ರಿಪ್ಷನ್ ಅಂತಾರೆ ಅದಕ್ಕೆ ಕಾನ್ಸ್ಕ್ರಿಪ್ಷನ್ ಯು ಹ್ಯಾವ್ ಟು ಜಾಯಿನ್ ಸೊ ಇಲ್ಲಿ ಒಂದು ನಾಲ್ಕು ಹುಡುಗರು ಒಬ್ಬನು ಆರ್ಟಿಸ್ಟ್ ಇದ್ದ ಒಬ್ಬನು ಪೋಯೆಟ್ ಇದ್ದ ಒಬ್ಬನು ರೈಟ್ರ್ ಇದ್ದ ಅವನು ಯಾವುದೇ ಗನ್ ತಗೊಂಡು ಹೋಗಿ ಯಾರಿಗೂ ಹೊಡಿಬೇಕು ನಾವು ಯಾರೇ ಪಾಪ ಕೊಲ್ಲಬೇಕು ಅಂತ ಅವ್ರಿಗೆ ಒಂದು ಭಾವನೆಗಳು ಸೊ ಆ ಒಂದು ಮೂರು ನಾಲ್ಕು ಹುಡುಗರು ಫ್ರೆಂಡ್ಸ್ ಇರ್ತಾರೆ ನಾವು ಈ ಯುದ್ಧಕ್ಕೆ ಹೋಗೋದು ಬೇಡಪ್ಪ ಯಾರಿಗೂ ಗನ್ ತೊಗೊಂಡು ಯಾಕೆ ಹೊಡೆಯೋದು ನಾವು ಅಂತ ಪಾಪ ಅವ್ರಿಗೆ ಬಟ್ ಏನು ಮಾಡೋದು ಹೋಗಲೇಬೇಕಲ್ಲಪ್ಪ ಅಂತ ಇಲ್ಲ ನಾವು ಬೇರೆ ಯಾವುದೋ ಒಂದು ದೇಶಕ್ಕೆ ಹೋಗೋಣ ಅಲ್ಲಿ ಬಿಟ್ಟರೆ ಬೇರೆ ಎಲ್ಲ ದೇಶಕ್ಕೆ ಹೋದೆ ಅಲ್ಲಿ ಹೋಗ್ತೀರಿ ಅಮೇರಿಕಾ ಸುಡ ಸು ಕೂಡ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಸೊ ಯಾವುದೋ ಒಂದು ದಕ್ಷಿಣ ಅಮೇರಿಕಾದ ಒಂದು ಸಣ್ಣ ಹಿಂದುಳಿದ ರಾಷ್ಟ್ರಕ್ಕೆ ಅವರು ಗಾಡಿ ಹತ್ತಿ ಮನೆಯೊಳಗೆ ದುಡ್ಡು ತೊಗೊಂಡು ಹೋಗ್ತಾರೆ ನಾಲ್ಕು ಜನ ಸೊ ಅಲ್ಲಿ ಒಂದು ದಕ್ಷಿಣ ಅಮೇರಿಕಾದಲ್ಲಿ ಒಂದು ಸಣ್ಣ ಒಂದು ಯಾವುದೋ ಒಂದು ದೇಶ ಅಲ್ಲಿ ಹೋಗಿ ಐದು ವರ್ಷ ಕಳೀತಾರೆ ಅವರು ಐದು ವರ್ಷ ಅವ್ರಿಗೆ ಭಾಷೆ ಗೊತ್ತಿಲ್ಲ ದುಡ್ಡಿರಲ್ಲ ಹ್ಯಾಕ್ ಕಳೀತಾರೆ ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಯಾಕಂದರೆ ತೋರಿಸ್ಬೇಕಲ್ಲ ಐದು ವರ್ಷ ಅಲ್ಲಿ ಹೋಗಿದ್ದೇನು ವಾಪಸ್ ಬರ್ತಾರೋ ಇಲ್ಲೋ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಒಂದು ಅದ್ಭುತವಾದಂಥ ಸಿನಿಮಾ ನೋಡಿದನು ಅದು ನೋಡಿ ನನ್ನ ಅಂದಿತ್ತು ನಾವು ಇಲ್ಲಿ ಅದನ್ನು ನೋಡಿದೆ ಇಲ್ಲಿ ಒಂದು ನಮ್ಮ ಈ ಫೈಟು ಸಾಂಗ್ಸು ಈ ಲವ್ ಕತೆ ಇಂಥವೆಲ್ಲ ಇದನ್ನು ಇದನ್ನೇ ನೋಡ್ತಾ ಇದ್ವಿ ಬರೀ ಏನಪ್ಪ ಇದು ಇಲ್ಲಿ ಇಲ್ಲಿ ನೋಡಿದರೆ ಇದು ಜಗತ್ತಿನ ಬಗ್ಗೆ ಅನುಭವಗಳನ್ನು ಜಗತ್ತಿನ ಮಹಾಪ್ರಬುದ್ಧವಾದಂಥ ಘಟನೆಗಳನ್ನು ತೋರಿಸಿ ನಮ್ಮ ಮೇಲೆ ಪ್ರಭಾವ ಮಾಡ್ತಾರಲ್ಲ ಅಂಥ ಸಿನಿಮಾ ಕೂಡ ಮಾಡ್ತಾರೆ ಆವಾಗ ಇವರು ಮಹಾಲೆಯವರು ದೊಡ್ಡ ಒಳ್ಳೆ ಒಳ್ಳೆ ಕೊಡೋರು ಹೇಗೆ ಇಡೀ ಅಮೇರಿಕ ಇಂಗ್ಲೆಂಡು ತಲ್ಲಣ ಆಗಿಬಿಡ್ತು ಅಂತ ಈ ಸಿನ ಫ್ರೆಂಚ್ ಸಿನಿಮಾ ಅದೇ ಟೈಮ್ನಲ್ಲಿ ಅವರು ಹೇಳಿದರು ನಾನು ಹೋದಾಗ ಫ್ರೆಂಚು ಅವಾರ್ಡ್ ಅವಾಂತ್ಗಾರ್ದೆ ಅಂತಂದ್ರೆ ಹೊಸ ಆಲೆ ಫಿಲ್ಮ್ಗಳು ಶುರು ಆಗಿದ್ವು ಅಲ್ಲಿ ಅಲ್ಲಿ ಮಾಡೋದೇ ನೈಜವಾದಂಥ ಫಿಲ್ಮ್ಗಳೇ ಅಲ್ಲೇನು ಕಮರ್ಷಿಯಲ್ ಫಿಲ್ಮ್ಸು ಅಂತ ಅಲ್ಲಿ ಮಾಡ್ತಿರಲಿಲ್ಲ ಅವರು ಸೊ ಆ ಫಿಲ್ಮು ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುವಂಥ ಫಿಲ್ಮ್ಗಳನ್ನು ಮಾಡ್ತಿದ್ದರು ಅವರು ಈ ಅಮೇರಿಕನ್ ಫಿಲ್ಮ್ಸು ಕುದುರೆ ಮೇಲೆ ಬರೋದು ಅಥವಾ ವಿಸ್ಕಿ ಕುಡಿಯೋದು ಹುಡುಗಿಯರು ಈ ಥರ ಅವ್ರಿಗೆ ಏನು ಇದು ನಮ್ಮ ಜೀವನದಲ್ಲಿ ನಡೆಯಲ್ಲ ಇದು ಇನ್ನು ನಿಜವಾಗಿ ಏನು ಇದು ಸಿನಿಮಾ ಅಂತಂತಿದ್ರು ಅವರು ಯುರೋಪ್ನಲ್ಲಿ ಜರ್ಮನಿ ಇಂಗ್ಲೆಂಡು ಇವೆಲ್ಲ ಅದ್ಭುತವಾದಂಥ ರಾಷ್ಟ್ರಗಳು ಅವೆಲ್ಲ ಅಮೇರಿಕನ್ ಈ ಸಿನಿಮಾ ಬಂದು ಅವರೆಲ್ಲ ಇಡೀ ಮಾರ್ಕೆಟು ಇಡೀ ಜಗತ್ತಿನ ಮಾರ್ಕೆಟು ಹಾಗೆ ತೋರಿಸಲೇಬೇಕಲ್ಲ ಅವ್ರಿಗೆ ಅವ್ರ ಮೇಲೆ ಪ್ರಭಾವ ಬೀರ್ತಿತ್ತು ಸೊ ಈದು ಈ ರೀತಿ ಒಂದು ಸಣ್ಣ ರಾಷ್ಟ್ರ ಅಮೇರಿ ಫ್ರಾನ್ಸು ತಮ್ಮ ಮಾಧ್ಯಮದಿಂದ ಇಡೀ ಜಗತ್ತಿನ ಮೇಲೆ ಹೇಗೆ ಪರಿಣಾಮ ಮಾಡಿತು ಅಂತ ನಮ್ಮ ಮಹಲೆಯವರು ಭಾಷಣ ಮಾಡೋರು ಇಂಥದ್ದು ನೀವು ನೋಡಬೇಕು ಅಂತ ನಾನು ಇದನ್ನು ತರಿಸಿದೆ ಅಂತ ಸೊ ನನಗೆ ಅವ್ರ ಮೇಲೆ ಭಾಳ ಬೀರಿ ನಾನು ಒಂದು ದಿವಸ ಹೇಳಿ ಸರ್ ಅದ್ಭುತವಾದಂಥ ಫಿಲ್ಮು ನನಗೆ ಭಾಳ ಇಷ್ಟ ಆಯಿತು ನಿನ್ನ ಹೆಸರೇನು ನಾನು ಹಿಂಗೆ ಸುರೇಶ್ ಹೇಳ ಏನು ಮಾಡ್ತೀಯ ನಾನು ಹಿಂಗೆ ಎಕನಾಮಿಕ್ಸು ನೀನು ಫಿಲ್ಮ್ ಮಾಡಬೇಕು ಅಂದರು ಹಿಂಗೆ ಹೇಳಿದರು ಅವರು ಈ ಶುಡ್ ಮೇಕ್ ಫಿಲ್ಮ್ಸ್ ನನಗೆ ಏನಂತಾರೆ ಇವರು ಫಿಲ್ಮ್ ಅಂತಂದರೆ ಆ್ಯಕ್ಟ್ ಮಾಡಬೇಕು ಅಥವಾ ಡೈರೆಕ್ಟ್ ಮಾಡಬೇಕಾ ಏನಂದ್ರೂ ಗೊತ್ತಾಗಿಲ್ಲ ನಾನು ಏನೋ ಹೇಳಿದ್ರು ಬಿಡು ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಇನ್ನೊಂದು ಸರ್ತಿ ಭೇಟಿ ಅದೇ ಈ ಮಧ್ಯದಲ್ಲಿ ಸರ್ ಯು ಸೆಟ್ ದಟ್ ಐ ಮಸ್ಟ್ ಮೇಕ್ ಫಿಲ್ಮ್ಸ್ ಬಟ್ ವಿ ಡೋಂಟ್ ಹ್ಯಾವ್ ಐಡಿಯಾಸ್ ಏನು ಹೇಗೆ ಏನು ಗಂಧನ ಇಲ್ಲ ಅದರದು ನಮ್ಮ ಧಾರವಾಡಿನಲ್ಲಿ ಏನಿರ್ತದೆ ಸೊ ಅವರು ಹೇಳಿದರು ಆ ಹೊತ್ತಿನಲ್ಲಿ ನಮ್ಮಲ್ಲಿ ಗ್ರೇಟ್ ಇಂಟೆಲೆಕ್ಚುಯಲ್ಸ್ ರೈಟರ್ಸು ದೊಡ್ಡ ದೊಡ್ಡ ಕವಿಗಳು ಫ್ರಾಂಕಾ ಥ್ರೂಫಾ ಭಾಳ ದೊಡ್ಡ ಜರ್ನಲಿಸ್ಟ್ ಅವನು ಇಂಥವರೆಲ್ಲ ರೆನ್ವಾ ದೊಡ್ಡ ಕಥೆಗಾರ ದೊಡ್ಡ ಬರಹಗಾರ ರೆನ್ವಾ ರೆನೆ ಅಲ್ಲ ಅಸಾಧ್ಯವಾದಂಥ ಫೀಲ್ ಮಾಡಿದ್ರು ಅವರು ಇವರೆಲ್ಲ ಬರಹಗಾರರು ಪೊಯೆಟ್ಸು ರೈಟರ್ಸು ಇವರೆಲ್ಲ ಫಿಲ್ಮ್ ಮಾಡ್ತಾ ಇದ್ದಾರೆ ಇವತ್ತು ನಿಮಗೇನಾಗಿದೆ ಅಪ್ಪ ನಮ್ಮ ದೇಶದ ಇತಿಹಾಸ ಎಷ್ಟು ಪ್ರಬುದ್ಧವಾಗಿದೆ ಎರಡು ಸಾವಿರ ವರ್ಷದ ಇತಿಹಾಸ ನೀವು ನೋಡಿದರೆ ಅದು ಸ್ಕ್ರಿಪ್ಟು ಯಾವ ಜಗತ್ತಿನಲ್ಲಿ ಆ ಥರ ಸ್ಕ್ರಿಪ್ಟ್ ಮಾಡಲಿಕ್ಕಾಗಲ್ಲ ಅಂಥ ಸ್ಕ್ರಿಪ್ಟ್ಗಳನ್ನು ನೀವು ಮಾಡಬಹುದು ನಮ್ಮ ಜನ್ ನಮ್ಮ ಭಾರತದ ಇತಿಹಾಸ ಭಾರತದ ಸಂಪ್ರದಾಯ ಭಾರತದ ಕತೆ ಭಾರತದ ಅತೇ ಅನೇಕ ರೀತಿಯ ಘಟನೆಗಳನ್ನು ನೀವು ತೋರಿಸ್ಲಿಕ್ಕೆ ಇದೆ ಅಂಥ ಫಿಲ್ಮ್ಗಳನ್ನು ಮಾಡಬೇಕು ಅದು ನನ್ನ ನನ್ನ ದೃಷ್ಟಿಕೋನ ಆ ದೃಷ್ಟಿಕೋನದಿಂದ ಇದೊಂದು ವರ್ಕ್ಶಾಪ್ ಅರೇಂಜ್ ಮಾಡಿದ್ದೇನೆ ಅಂತ ಅವರು ಹೇಳ್ತಾಯಿದ್ರು ಸೊ ಹೀಗೆ ಅದೊಂದು ಪ್ರಭಾವ ಆಗಿತ್ತು ನನಗೆ ನಾನು ಎ ಮುಗಿಸಿ ಬೆಂಗಳೂರಿಗೆ ಬಂದಾಗ ಈ ಬೆಂಗ್ಳೂರು ಫಿಲ್ಮ್ ಸೊಸೈಟಿ ಅಂತ ಒಂದಿತ್ತು ಆಮೇಲೆ ಇನ್ನೊಂದು ಯಾವುದೋ ಒಂದು ಸೊಸೈಟಿ ಅವರು ಒಳ್ಳೆ ಒಳ್ಳೆ ಫಿಲ್ಮ್ ಇಂಗ್ಮಾರ್ ಬರ್ಗ್ ಬನ್ ಅಂತ ಇಂಥಲ್ಲ ಫಿಲ್ಮ್ ತೋರಿಸ್ತಾ ಸುಚಿತ್ರ ಫಿಲ್ಮ್ ಸೊಸೈ ಸುಚಿತ್ರ ಫಿಲ್ಮ್ ಸೊಸೈಟಿ ಆಮೇಲೆ ಬಂದಿದ್ದದು ಸ್ವಲ್ಪ ನಾನು ಆವಾಗ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ನಾನು ಬೆಂಗಳೂರಿಗೆ ಬಂದಾಗಿಡೋದು ಸೊ ಈ ಥರ ಆವಾಗ ನನಗೆ ರಾಮಚಂದ್ರ ಅಂತ ಅವನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಫ್ ಪುಣೆಯಿಂದ ಕ್ಯಾಮರಾ ಅವನು ಬರ್ತಿದ್ದ ಅಲ್ಲಿ ಸೊ ಎಲ್ಲ ನಾವು ಭಾಳ ಜನ ಇರಲಿಲ್ಲ ಅವಾಗ ಜನಸಂಖ್ಯೆ ಕಡಿಮೆ ಇತ್ತು ಬೆಂಗಳೂರಿನಲ್ಲಿ ಸೊ ನಾವು ಅಲ್ಲೆಲ್ಲಿ ಅವರವರು ಎಕ್ಸ್ಚೇಂಜ್ ಆಗ್ತಿತ್ತು ಭೇಟಿ ಆಗ್ತಿದ್ವಿ ಟೀ ಕುಡಿತಿದ್ವಿ ಆಮೇಲೆ ಸಿನಿಮಾ ಬಗ್ಗೆ ಚರ್ಚೆ ಮಾತಾಡ್ವಿ ಮಾಡ್ತಿದ್ವಿ ಮಾತಾಡ್ತಾ ಇದ್ವಿ ಈ ಥರ ನಡೆದಾಗ ನಾನು ಹೇಳಿದೆ ನನಗೆ ಈ ಥರ ಸಿನಿಮಾಗಳು ಭಾಳಷ್ಟು ಇದು ಮಾಡಿದೆ ಆ ಥರ ಸಿನಿಮಾ ಮಾಡಬೇಕು ಅಂತ ಇದ್ದೆ ಹೇಗೇನು ಹೇ ಸಣ್ಣ ಸಣ್ಣ ಫಿಲ್ ಮಾಡೋಣ ಅಂತ ಐದೈದು ನಿಮಿಷ ಆರಾರು ನಿಮಿಷದ ಫಿಲ್ ಮಾಡೋಣ ಅದು ರೋಲ್ ಬರ್ತವೆ ಅದರ ಸೌಂಡ್ ಇರೋಲ್ಲ ಅದಕ್ಕೆ ಆವಾಗ ನಾನು ಒಂದು ಬ್ಯಾಂಕ್ ಒಂದು ಕೆಲಸ ಮಾಡ್ತಿದ್ದೆ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಗ್ರಿಕಲ್ಚರ್ ಬ್ಯಾಂಕ್ ಆ ವರ್ಲ್ಡ್ ಬ್ಯಾಂಕ್ ಸ್ಕೀಮ್ಸ್ ಇದ್ದು ಅಲ್ಲಿ ನಾನು ಒಂದು ವರ್ಷ ಕೆಲಸ ಮಾಡಿದೆ ಅಲ್ಲಿ ಭೂವಿಕಾಸ ಅಂತ ಒಂದು ಮ್ಯಾಗಝಿನ್ ಎಡಿಟ್ ಮಾಡ್ತಿದ್ದೆ ಅಂದರೆ ಬೇರೆ ಬೇರೆ ಈ ಸಣ್ಣ ಹಿಡುವಳಿದಾರರಿಗೆ ಸಣ್ಣ ರೈತರಿಗೆ ಯಾವ ಥರ ಸಾಲ ಕೊಡೋದು ಯಾವ ಥರ ಅವರು ಉಪಯೋಗ ಮಾಡಬೇಕು ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅದು ಇದು ಅವ್ರ ಜೊತೆಗೆ ನಾನು ಕಾಂಟ್ಯಾಕ್ಟ್ ಬಳಸಿ ಅವ್ರ ಕಡೆಯಿಂದ ಲೇಖನಗಳನ್ನು ಬರೆಸಿ ಅದರೊಳಗೆ ಹಾಕ್ತಿದ್ವಿ ನಾನು ಬರಿತಾಯಿದ್ದೆ ಈ ಥರ ಸೊ ಹೀಗೆ ಆ ಸಿನಿಮಾ ಮಾಡಬೇಕಾದ್ರೆ ಇವರು ಈ ಥರ ನಮ್ಮ ಚರ್ಚೆ ಆಗೋದು ಆವಾಗ ರಾಮಚಂದ್ರ ಅಂದ ನೀವು ಈಗ ನೀವೇ ನಿಮ್ಮದು ಕತೆ ಬರೀರಿ ನಾನು ಶೂಟ್ ಮಾಡಿಕೊಡ್ತೀನಿ ಎಡಿಟ್ ಮಾಡೋಣ ಇಲ್ಲಿ ಗೌರ್ಮೆಂಟ್ ಇದು ಇದೆ ಪಾಲಿಟೆಕ್ನಿಕ್ ಎಸ್ ಜೆ ಪಿ ಪಾಲಿಟೆಕ್ನಿಕ್ ಅಲ್ಲಿ ಸಿಕ್ಸ್ಟೀನ್ ಎಮ್ ಎಮ್ ಎಡಿಟಿಂಗ್ ಮಾಡಲಿಕ್ಕೆ ಆಗ್ತಿತ್ತು ಅಲ್ಲಿ ನಾವು ಸಿಕ್ಸ್ಟೀನ್ ಎಮ್ ಎಮ್ ಫಿಲ್ಮನ್ನು ಎಡಿಟ್ ಮಾಡೋರು ಅದ್ರೊಳಗೆ ಸೌಂಡ್ ಇರಲಿಲ್ಲ ನಾವೇ ಕರೆ ಇದು ಬರೆದು ಕ್ರೆಡಿಟ್ ಶೂ ಕ್ರೆಡಿಟ್ ಟೈಟಲನ್ನು ಶೂಟ್ ಮಾಡಿ ಎಲ್ಲೆಲ್ಲ ಡೈಲಾಗ್ ಮಾತಾಡಬೇಕು ಅದನ್ನು ಸೇರಿಸಿ ಹಿಂಗೆ ಫಿಲ್ಮ್ ಮಾಡೋರು ಸೊ ಒಂದು ಏಳೆಂಟು ಈ ಥರ ಫಿಲ್ಮ್ ಮಾಡಿದ್ವಿ ಅದರೊಳಗೆ ಕಾಶಿನಾಥು ಇದ್ದರು ಕಾಶಿನಾಥ್ ಬಂದೆ ನಾನು ಜಾಯ್ನ್ ಆಗ್ತೀನಪ್ಪ ನಿಮಗೆ ಅಂದ ಬಾ ಬಾ ಹೋಗೋಣ ಅಂತ ಕಾಶಿನಾಥ್ ಜ್ಯೋತಿ ಬೋಸ್ ಅಂತ ಒಬ್ಬ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಇನ್ನೊಬ್ಬರು ಒಂದು ಯಾರೋ ಲೆಕ್ಚರರ್ ಇದ್ದರು ಒಬ್ಬ ಸೈಂಟಿಸ್ಟ್ ಇದ್ದರು ಸೊ ಈ ಅನೇಕ ಚಟುವಟಿಕೆಗಳಿಗೆ ಇರ್ತಿದ್ವಿ ಸೊ ಹೀಗೆ ನನ್ನ ಸಿನಿಮಾ ಒಂದು ಆ ಅಸೀಮಾ ಆ ಒಂದು ಸಂಸ್ಥೆ ಅಸೀಮ ಅಂತ ಕೊಟ್ಟು ಅದಕ್ಕೆ ಹೆಸರು ಕೊಟ್ಟು ಸಣ್ಣ ಫಿಲ್ಮ್ಗಳನ್ನು ಶೂಟ್ ಮಾಡ್ತಿದ್ವಿ ಅಸೀಮಾ ಮಾಡಬೇಕಾದ್ರೆ ಏನಾಯಿತು ಪ್ರಸಾದ್ ಅಂತ ಅವ್ರ ಕಡೆ ಕ್ಯಾಮ್ರಾ ಇತ್ತು ಸಿಕ್ಸ್ಟೀನ್ ಎಮ್ ಎಮ್ ಅವರು ಮೂವತ್ತು ರೂಪಾಯಿ ಪರ ದಿವಸಕ್ಕೆ ಮೂವತ್ತು ರೂಪಾಯಿ ತಗೋತಾ ಇದ್ರು ಅವರು ಅವರು ನಮಗೆ ಕ್ಯಾಮ್ರಾ ಕೊಡ್ತಿದ್ರು ಎಲ್ಲ ಎಡಿಟ್ ಮಾಡ್ತಿದ್ವಿ ಈ ಕಡೆಗೆ ಅವರೇ ಒಂದು ಕಂಕಣ ಫಿಲ್ಮ್ ಮಾಡಬೇಕು ಅಂತ ಒಂದು ಏಳೆಂಟು ಜನ ಸೇರಿಕೊಂಡು ಅವರು ಕಂಕಣ ಫಿಲ್ಮನ್ನು ಫಸ್ಟ್ ಮಾಡಿದರು ಆವಾಗ ನನಗೆ ಬಂದು ಹೇಳಿದ್ರೆ ಸುರೇಶ್ ಹೆಬ್ಳಿಕರ್ ಒಂದು ರೋಲಿಗೆ ಚೆನ್ನಾಗಿದ್ದಾನೆ ಅಂತ ಸೊ ನೀವೊಂದು ರೋಲ್ ಮಾಡಬೇಕು ಅಂತ ಆಯ್ತು ಸರ್ ಮಾಡ್ತೇನೆ ನಿಮಗೆ ಇಷ್ಟ ಇದ್ದರೆ ಏನು ಏನು ರೋಲ್ ಅಂದು ಅದೊಂದು ಪ್ಲೇ ಬಾಯ್ ರೋಲ್ ಅಂತಂದು ಒಂದು ನಾಲ್ಕೈದು ಹುಡುಗಿಯರು ಇರ್ತಾರೆ ಅವ್ರ ಜೊತೆಗೆ ನೀವು ಚೇಷ್ಟೆ ಮಾಡೋದು ಒಡನಾಟ ಇರ್ತದೆ ಮಾಡ್ತೇನೆ ನಿಮಗೆ ಇಷ್ಟ ಇದ್ದರೆ ಮಾಡ್ತೇನೆ ಅದು ಆ ರೋಲ್ಗೆ ನಾನು ಸೂಟ್ ಆದರೆ ಅಂತ ಸೊ ಮೈಸೂರಿಗೆ ಹೋಗಿ ನಾನು ಒಂದು ಹದಿನೈದು ದಿನ ಇದ್ದೆ ಕಂಕಣವಾದ ನನ್ನ ಫಸ್ಟ್ ಫಿಲ್ಮ್ ಅದು ತ್ರಿವೇಣಿ ಅವರ ಕಾದಂಬರಿ ಅದು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಆ ಫಿಲ್ಮಿಗೆ ಸೊ ಅದಾದಮೇಲೆ ರಿವ್ಯೂಸ್ ಬಂದು ಇಲ್ಲೆಲ್ಲ ಯಾರೊಬ್ಬನು ಒಬ್ಬ ಇದು ಜೇಮ್ಸ್ ಥರ ಒಬ್ಬನು ಇದ್ದಾನೆ ಏನು ಸುರೇಶ್ ಯಾರೋ ಒಂದು ರಿವ್ಯೂ ಬರೆದಿದ್ರು ಹಿಂಗೆ ಈ ಥರದಿಂದ ಅದು ಶುರು ಆಗಿದ್ದು ಅಲ್ಲಿ ಒಂದು ಒಂದು ಹುಡುಗಿ ನನ್ನ ಕಪಾಳ ಹೊಡಿತಾಳೆ ಆ ಸಿನಿಮಾದಲ್ಲಿ ಅದು ಸೊ ಅದು ಬಂದಾಗ ಎಲ್ಲರೂ ಅಂತ ಎಲ್ಲ ಕೂಗಿದ್ದು ಥಿಯೇಟರ್ನಲ್ಲಿ ನನಗೆ ಒಂಥರ ಇಂಬ್ರೆಸ್ ಆಗಿದ್ದು ಇವೆಲ್ಲ ಇರ್ತವೆ ಸೊ ಈ ಥರ ನಡೆದಾಗ ಕಾಶಿನಾಥ್ ಅಪರಿಚಿತ ಫಿಲ್ಮು ಒಂದು ಸ್ಕ್ರಿಪ್ಟ್ ತೊಗೊಂಬಂದರು ಮನೆಗೆ ಹಾಗಾದ್ರೆ ಆ ಆ ಟೈಮ್ನಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ಅಲ್ಲ ನಾನು ರಾಮಚಂದ್ರ ಕಾಶಿನಾಥ್ ಇವರೆಲ್ಲ ಸೊ ಅವ್ರಂದರು ನಾನು ಒಂದು ಫಿಲ್ಮ್ ಮಾಡ್ಬೇಕಂತಿದ್ದೀನಿ ನೀನು ರೋಲ್ ಮಾಡಬೇಕಪ್ಪ ಅಂತಂದ್ರು ನನಗೆ ಏನು ಫಿಲ್ಮು ಇವನಿಗೆ ಹೆಚ್ಚು ಬರ್ತದೋ ಇಲ್ಲೋ ಗೊತ್ತಿಲ್ಲ ಆವತ್ತಿನಲ್ಲಿ ನಮಗೆ ಸ್ವಲ್ಪ ಡೌಟ್ಸ್ ಇತ್ತಲ್ಲ ನನಗೆ ಸ್ಕ್ರಿಪ್ಟ್ ತಂದು ಕೊಟ್ಟರು ಸ್ಕ್ರಿಪ್ಟ್ ಕಂಪ್ಲೀಟ್ ಓದಿದೆ ನನಗೆ ಆಘಾತ ಆಯಿತು ಅಂದರೆ ಒಂಥರ ಅದ್ಭುತವ ಇಂಥ ಒಳ್ಳೆಯ ಸ್ಕ್ರಿಪ್ಟ್ ಬರೆದಿದ್ದ ಅಂದರೆ ಆ ಸ್ಕ್ರಿಪ್ಟ್ ಓದಿದರೆ ನನ್ನ ಕಣ್ಣೆದುರಿಗಿನೇ ಸಿನಿಮಾ ನೋಡಿದಂಗೆ ಆಯಿತು ನಿಜವಾಗಿ ಇಂಥ ಒಳ್ಳೆ ಸ್ಕ್ರಿಪ್ಟ್ ಬರೆದಿದ್ದರು ಆಮೇಲೆ ನನಗೆ ಇಷ್ಟ ಆಯಿತು ಅದು ಮಾಡ್ತೇನೆ ನಾನು ಹೇಳಿದೆ ಖಂಡಿತ ಮಾಡ್ತೇನಪ್ಪ ನನಗೆ ಭಾಳ ಇಷ್ಟ ಆಗಿದೆ ನಿನ್ನ ಸ್ಕ್ರಿಪ್ಟು ಅಂತ ಸೊ ಹೀಗೆ ಅಪರಿಚಿತ ಶುರುವಾಯಿತು ಕಂಕಣ ಆದ ಮೇಲೆ ಕಂಕಣದಲ್ಲಿ ನಿಮ್ಮ ಮೊದಲ ಸಿನಿಮಾದು ಹಾಂ ಅದರಲ್ಲೇ ಆದ ನಿಮಗೆ ಅನುಭವ ಚಲನಚಿತ್ರ ಕ್ಷೇತ್ರದಲ್ಲಿ ನಾನು ಮುಂದೆ ನಡಿಬೋದು ಇದನ್ನೇ ಆಯ್ಕೆ ಮಾಡ್ಕೊಳ್ಬೋದು ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡ್ಬೋದು ಅಂತ ನಿಮಗೆ ಒಂದು ಬಲವಾಗಿ ಅನಿಸ್ತಾ ಅವಾಗ ಆವಾಗ ಅನಿಸಿರ್ಲಿಲ್ಲ ಇನ್ನೂ ಅಂದರೆ ಆವಾಗ ಸುಮ್ಮನೆ ಒಂದು ಫಿಲ್ಮ್ ಹೇಗೆ ಮಾಡ್ತಾರೆ ಅಂತದ್ರ ಬಗ್ಗೆ ಒಂದು ಮಾಹಿತಿ ಬೇಕಲ್ಲ ಯಾಕಂದರೆ ನಮಗೆ ಒಂದು ಸಣ್ಣ ಫಿಲ್ಮ್ನ ನಾವು ಕ್ಯಾಮ್ರಾ ತೊಗೊಂಡು ಏನು ಅನಿಸಿದ್ದು ಶೂಟ್ ಮಾಡ್ತಿದ್ವಿ ಹೋಗ್ತಿದ್ವಿ ಆದ್ರೂ ಒಂದು ಒಳ್ಳೆಯ ಒಂದು ಕಥೆ ಚಿತ್ರಕಥೆ ಒಂದು ಫೀಚರ್ ಫಿಲ್ಮು ಅದನ್ನು ಹೇಗೆ ಮಾಡ್ತಾರೆ ಅಂತ ಅನ್ನೋದೊಂದು ಅನುಭವ ಬೇಕಲ್ಲ ಸೊ ಆ ಅನುಭವ ನಮ್ಮ ಡೈರೆಕ್ಟರು ಪ್ರಸಾದ್ ಬಂದು ಅದನ್ನು ಶೂಟ್ ಹೇಳೋರು ಅದನ್ನು ಕ್ಯಾಮ್ರಾ ಇಟ್ಲಾಗಿಂದ ಲೈಟ್ ಬರೋದು ಆಮೇಲೆ ಬೇರೆ ಶಾರ್ಟ್ ಹ್ಯಾಂಗೆ ತಗೋತಾರೆ ಇನ್ನೊಂದು ಕಡೆ ಶಾರ್ಟ್ ಬೇರೆ ಕಡೆ ಐ ಮೇನ್ ಆ ಥರದಿಂದ ಈ ಶಾರ್ಟ್ ಏನು ಕಂಟಿನ್ಯೂಯಸ್ ಆಗಿ ತೊಗೋಬೇಕಂತೇನಿಲ್ಲ ಈ ರೂಮ್ನಲ್ಲಿ ಏನು ಬರ್ತದೆ ಅಥವಾ ಈ ಒಂದು ಲೊಕೇಶನ್ ಏನೇನು ಶಾರ್ಟ್ಸ್ ಬರ್ತಾವೋ ಅದನ್ನು ತೊಗೊಂಡು ಮಾಡ್ತಿದ್ರು ಮಿಕ್ಕಿದ್ದು ಅದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಇದಾಗ ಸೊ ಈ ಥರದಿಂದ ನಾನು ವಿಚಾರ ಮಾಡಿದಾಗ ಅವ್ರ ಜೊತೆ ಕೇಳ್ತಿದ್ದೆ ಇಲ್ಲ ನಾವು ಲೊಕೇಶನ್ ವೈಸ್ ನಾವು ಶೂಟ್ ಮಾಡ್ತೀವಿ ಈ ಲೊಕೇಶನ್ ಒಳಗೆ ಏನೇನು ಶಾರ್ಟ್ಸ್ ಬರ್ತಾವೋ ಅದನ್ನು ತೊಗೊಂಡ್ಬಿಡ್ತೇವೆ ಯಾಕಂದರೆ ಮತ್ತೆ ಬರಬೇಕಾಗಿಲ್ಲ ಇಲ್ಲಿ ಇದನ್ನೆಲ್ಲ ಮುಗಿಸ್ಬಿಟ್ರೆ ಮತ್ತು ಬೇರೆ ಕಡೆ ಲೊಕೇಶನ್ ಹೋದಾಗ ಅಲ್ಲಿ ಯಾವ್ಯಾವ ಸೀನ್ ಬರ್ತಾವೋ ಅದನ್ನು ಮುಗಿಸ್ತೇವೆ ಸೊ ಈ ಥರದಿಂದ ಕ್ರೋನಾಲಜಿಕಲಿ ಫಿಲ್ಮ್ ಶೂಟ್ ಮಾಡೋದಲ್ಲ ಕ್ರೊನಾಲಜಿಕಲಿ ಎಡಿಟಿಂಗ್ ಮಾಡ್ತಾರೆ ಈ ರೀತಿ ಅಂತ ಅವರು ಹೇಳೋದನ್ನು ಇವೆಲ್ಲ ಸ್ವಲ್ಪ ಅನುಭವವನ್ನು ತಗೊಂಡು ಮುಂದುವರಿತಿದ್ದೆ ಆವಾಗ ಅಂದರೆ ಅಷ್ಟು ಸೀರಿಯಸ್ ಆಗಿಲ್ಲ ಸುಮ್ಮನೆ ನೋಡ್ತಾ ಇದ್ದೆ ಆವಾಗ ನಮ್ಮ ರಾಮಚಂದ್ರ ಬೇರೆ ಅನೇಕ ಜನರು ಪರಿಚಯ ಆದರು ಆ ಹುಡುಗಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು ಕಂಕಣದಲ್ಲಿ ನಮ್ಮ ಕುಮಲ್ ರಾಮಚಂದ್ರನ ತಂಗಿ ಆಮೇಲೆ ಸೊ ಈ ಥರದಿಂದ ಆ ಫಿಲ್ಮ್ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಅದು ಅಪರಿಚಿತ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಸ್ವಲ್ಪ ಆಯಿತು ಇವನು ಒಳ್ಳೆಯವನು ಕಾಶಿನಾಥೇ ಈ ಥರ ಫಿಲ್ಮ್ ಮಾಡ್ತಿದ್ದಾನೆ ನಾನು ಯಾಕೆ ಮಾಡಬಾರ್ದು ಅದೊಂದು ದೃಷ್ಟಿ ಇಟ್ಕೊಂಡು ಬಂದವನಲ್ಲ ಅದೊಂದು ಉದ್ದೇಶ ಇಟ್ಕೊಂಡು ಬಂದಿರುವುದು ಸೊ ಈ ಥರ ಇನ್ನೊಂದು ನೆಕ್ಸ್ಟ್ ಫಿಲ್ಮ್ ಮಾಡಬೇಕು ಅಂತ ದೆನ್ ನಮ್ಮ ಅಮರ ಮಧುರ ಪ್ರೇಮ ನಮ್ಮ ರಾಮದಾಸ್ ನಾಯ್ಡು ಆ ಚಿತ್ರಕ್ಕೆ ಕೆಲವೊಂದು ಹೆಲ್ಪ್ ಮಾಡಿದರು ಕಾಶಿನಾಥಿಗೆ ಅವರೇ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಮತ್ತೆ ಬಂದರು ಅವರು ಯಾಕಂದರೆ ಅಪರಿಚಿತ ಸ್ವಲ್ಪ ಹಿಟ್ಟಾಗಿಬಿಡ್ತು ಬಿಗ್ ಹಿಟ್ಟಲ್ಲ ಅದು ನಾಲ್ಕು ಹಿಂದಿಯಲ್ಲೂ ಕೂಡ ಆಯ್ತು ಅದು ಹಿಂದಿ ತಮಿಳು ತೆಲುಗು ಅಲ್ಲಿ ಒಂದು ನೂರು ದಿನ ಓಡ್ತು ಸೊ ಈ ರೀತಿ ನನಗೆ ಸ್ವಲ್ಪ ನಾನು ಮಾಡಬೇಕು ಅಂತ ಅನ್ನೋದು ನನ್ನ ಮನಸ್ಸಿನಲ್ಲಿ ಚಿಗುರು ಅದು ಅಂದರೆ ಈ ಫಿಲ್ಮು ಅದಕ್ಕೆ ಅದಕ್ಕೆ ಕ್ಯಾಮರಾ ಬೇಕು ಇನ್ನು ಭಾಳಷ್ಟು ಆರ್ಟಿಸ್ಟ್ ಬೇಕು ಆ್ಯಕ್ಟರ್ಸ್ ಬೇಕು ದುಡ್ಡು ಬೇಕು ಇವೆಲ್ಲವೇ ಬೇಕಾಗ್ತದೆ ಸೊ ಈ ರೀತಿ ಮನಸ್ಸೊಳಗೆ ಆ ಒಂದು ವಿಚಾರಗಳು ಮಂಥನ ನಡೀತಿತ್ತು ಇನ್ನೊಂದು ನಾನು ಮಾಡಬೇಕು ಅಂತ ಅನ್ನೋದಷ್ಟೇ ಸೊ ಹೀಗೆ ಮುಂದೆ ನಡೀತದು ಅದೇ ಅಮರ ಮಧುರ ಪ್ರೇಮ ಆಯಿತು ಆವಾಗ ಅಮರ ಮಧುರ ಪ್ರೇಮ ಊಟಿಯಲ್ಲಿ ಎಲ್ಲ ಶೂಟಿಂಗ್ ಮಾಡಿದ್ವಿ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಅದು ಕೂಡ ಚೆನ್ನಾಗಿ ನಡೀತು ಫಿಲ್ಮು ಸೊ ಇದಾದ ಮೇಲೆ ನಾನು ಒಂದು ಮಾಡಬೇಕಲ್ಲ ಅಂತ ನನಗೆ ಆವಾಗ ಅನ್ನಿಸ್ಲಿಕ್ಕೆ ಶುರು ಆಗಿದ್ದು ಅದಾದ ಮೇಲೂ ಮತ್ತು ಬೇರೆ ಫಿಲ್ಮ್ ಮಾಡಿದ್ದೇನೆ ನಾನು ಬೇರೆ ಯಾವುದು ಈಗ ಋಷ ಬಂತು ಆಮೇಲೆ ಇನ್ನೊಂದು ಆಲೆಮನೆ ನೀವು ಆಲೆಮನೆ ಬಗ್ಗೆ ಕೇಳ್ತಾ ಇದ್ದೀರಿ ಏನು ನಮ್ಮೂರ ಮಂದರೆ ನಮ್ಮೂರ ಮಂದಾರ ಹೂವೆ ಸೊ ಈ ಥರ ಸಿನಿಮಾಗಳು ಆವಾಗ ಇವಾಗ ಇದ್ವಿ ಶುರು ಮಾಡಿದ್ವಿ ಮಧ್ಯದಲ್ಲಿ ಯಾವುದೋ ಒಂದು ನಮಗೊಂದು ಡಾಕ್ಯುಮೆಂಟ್ರಿ ಮಾಡಿಕೊಡಿ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಅಲ್ಲೇ ಪ್ರೊಫೆಸರು ಪ್ರೊಫೆಸರ್ ಅವರು ವಿಶ್ವೇಶ್ವರಯ್ಯ ಅಂತ ಅವರಿಗೆ ಒಂದು ಅವಾರ್ಡ್ ಬಂತು ಅವರು ಫಿಸಿಕ್ಸ್ ಮ್ಯಾನೆ ಗ್ರೇಟ್ ಫಿಸಿಕ್ಸ್ ಪ್ರೊಫೆಸರ್ ಅವರು ಆಮೇಲೆ ಅಲ್ಲೊಬ್ಬರು ಸಾಲ್ಡಾನ ಅಂತ ಒಬ್ಬರು ಪ್ರೊಫೆಸರ್ ಇದ್ದರು ಅವರು ಸುಮಾರು ಮೂವತ್ತು ವರ್ಷ ಇಂಗ್ಲೆಂಡ್ ಒಳಗೆ ಟೀಚ್ ಮಾಡಿ ಬಾಟನಿ ಅಲ್ಲ ಟೀಚ್ ಮಾಡಿ ಉತ್ತ ನಮ್ಮ ದಕ್ಷಿಣ ಕನ್ನಡದವರು ಅವ್ರ ಜೊತೆಗೆ ನಂದು ಒಂದು ಸ್ವಲ್ಪ ಒಡನಾಟ ತುಂಬ ಇತ್ತು ಅವರು ಹೇಳಿದರು ನಾನು ಹೇಳಿದೆ ಸರ್ ಇಷ್ಟೆಲ್ಲ ಪರಿಸರ ಬಗ್ಗೆ ಜ್ಞಾನ ಇದೆ ಮತ್ತು ನೀವೊಂದು ಕ್ಯಾಮ್ರಾ ತೊಗೊಂಡ್ರೆ ಚೆನ್ನಾಗಿ ಇಲ್ಲ ನಾನು ಐ ಡೋಂಟ್ ವಾಂಟ್ ಟು ಓನ್ ಎನಿಥಿಂಗ್ ನಾನು ಐ ಹ್ಯಾವ್ ಟೇಕನ್ ಅ ವೌವ್ ಆಫ್ ಪಾವರ್ಟಿ ನಾನು ಬಡವಾಗೇ ಉಳಿಬೇಕು ಅಂತ ನಾನು ಒಂದು ಇದು ತಗೊಂಡಿದ್ದೇನೆ ಪ್ರಜ್ಞೆ ಅದು ಅದು ಮೀರಿ ಹೋಗಲ್ಲ ಅಂತ ಹೇಳಿದರು ಅದು ನನಗೆ ಭಾಳಷ್ಟು ಪ್ರಭಾವ ಬೀರ್ತರು ವರ್ಷಾನ್ಗಟ್ಟಲೆ ನನ್ನ ತಲೆ ಮೇಲೆ ಇತ್ತು ಐ ಹ್ಯಾವ್ ಟೇಕನ್ ಅ ವೌವ್ ಆಫ್ ಪಾವರ್ಟಿ ಐ ಡೋಂಟ್ ವಾಂಟ್ ಟು ಓನ್ ಎನಿಥಿಂಗ್ ಅಂದರು ಬಡಗನಾಗಿರೋದಕ್ಕೆ ಇಷ್ಟಪಡ್ತೀನಿ ಭಾಳ ಹಾಂ ಸೊ ಈ ಅನೇಕ ಈ ಥರದ ಇನ್ಫ್ಲುಯೆನ್ಸ್ಗಳು ಆಗ್ಯದ ನನ್ನ ತಲೆ ತಲೆಗಳ ಮೇಲೆ ನನ್ನ ಮನಸ್ಸಿನ ಮೇಲೆ